24 ನೋಟಿಸ್ ಅನ್ನ ಸರ್ವ್ ಮಾಡಿದ್ದಾರೆ. ಅದಲ್ಲಿ ಈ ಹೊನ್ನಾವರ ವಿಲೇಜ್ ಏನಿದೆಯಲ್ಲ ಅದರಲ್ಲಿ ರೈತರಿಗೆ ಏನು ಇವ್ರು ಆರೋಪ ಮಾಡ್ತಾರಲ್ಲ 1200 ಎಕರ್ ಇವ್ರು ಒಗ್ಬೋಟ್ ವಾಪಸ್ ತಗೊಳಕ್ ಹೊರಟವ್ರೆ ಅಂತ ಹೇಳ್ಬಿಟ್ಟು ಅವ್ರು ಯಾರಿಗೂ ಒಂದ್ ನೋಟಿಸ್ ಕೊಟ್ಟಿಲ್ಲ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ನಾನು ನಿನ್ನೆ ಮಾಧ್ಯಮದಲ್ಲಿ ಹೇಳಿದ್ದೀನಿ, ಹಂಗೇನ ಯಾರಿಗಾನ ರಾಜ್ಯದಲ್ಲಿ ನೋಟಿಸ್ ಕೊಟ್ಟಿದ್ರೆ ನಾವು ಹಿಂಪಡಿತೀವಿ, ರೈತರದ್ದು ಏನೋ ಜಗ ಇದ್ದು ನೋಟಿಸ್ ಕೊಟ್ಟಿದ್ರೆ ಹಿಂಪಡಿತೀವಿ. ಆಮೇಲೆ ಈ ಪದ್ಧತಿ ಇವತ್ತಿಂದ ಬರ್ತಾ ಇಲ್ಲ, ದಯಮಾಡಿ ಮಾಧ್ಯಮ ರೈತರು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಪದ್ಧತಿ ನಮ್ಮ ಕಾಲದಿಂದ ಬಂದಿಲ್ಲ, ಬಿಜೆಪಿ ಕಾಲದಲ್ಲೂ 2008 ಹಿಡ್ಕೊಂಡು 2013 ಬಿಜೆಪಿ ಸರ್ಕಾರ ಆಯ್ತು, 2019 ಹಿಡ್ಕೊಂಡು 2023 ಬಿಜೆಪಿ ಸರ್ಕಾರ ಇತ್ತು. ಅವ್ರ ಕಾಲದಲ್ಲಿ ನೂರಾರಿಲ್ಲ, 2008 ಹಿಡ್ಕೊಂಡು 2013 2019 ಹಿಡ್ಕೊಂಡು 2023 ನೂರಾರಿಲ್ಲ, 1000 ನೋಟಿಸ್ಗಳು ಕೊಟ್ಟಿದ್ದಾರೆ ಅವ್ರು ಬಿಜೆಪಿ ಸರ್ಕಾರ ಇರುವಾಗ. ಇದು ರೊಟೀನ್, ಇದು ಒಫ್. ನನ್ನ ಒಂದು ಏನಾಗಿದೆ, ನಮ್ಮ ಟೋಟಲ್ ಬಹಳ ಜನಗಳ ತಲೆಯಲ್ಲಿ ಏನಿದೆ, ಒಫ್ ಅಂದ್ರೆ ಸರ್ಕಾರ ಸರ್ಕಾರ ಕೊಟ್ಟಿರೋಂತ ಒಂದ್ ಇಂಚು ಸರ್ಕಾರಿ ಜಾಗ ನಮ್ಮಲ್ಲಿ ಇಲ್ಲ, ಒಂದ್ ಇಂಚು. ಇದು 1,12,000 ಎಕರೆ ದಾನಿಗಳು ದಾನ ಮಾಡಿರೋದು. ಅದಲ್ಲಿ ಏನಾಗಿದೆ, ಅದಲ್ಲಿ ಬಹಳ 84,000 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ, ಬರೀ 23,000 ನಮ್ಮ ಕೈಯಲ್ಲಿರೋದು ಒಪ್ಪಡಿಯಲ್ಲಿ. ಅದಾದ್ರೂ ನಾನು ಉಳಿಸ್ಕೊಳ್ಳೋ ಅಂತ ಎಲ್ಲ ಕಡೆ ಒಫದಲ್ಲಕ್ಕೆ ಮಾಡಿ ಅದಕ್ಕೆ ಸರಿ ಪಡ್ತಕ್ಕೆ ಹೊಟ್ಟಿದ್ದೀನಿ ನಾನು. ಸರ್, ಈಗ ಒಟ್ಟೆ ಟೋಟಲ್ ಜಿಲ್ಲೆಯಲ್ಲಿ ನಮ್ಮಲ್ಲಿ ಎಷ್ಟು ಟೋಟಲ್ ಜಿಲ್ಲೆ? ಹೌದು, ವಿಜಯಪುರ ಜಿಲ್ಲೆ ಎಷ್ಟು ಒಫ್ ಸಿ ಟೋಟಲ್ ಎಷ್ಟಿದೆ ಅನ್ವರ್ರೆ? ಏ ಅನ್ವರ್, ಏ ಚೇರ್ಮನ್ ರೇ, 14,000 ಎಲ್ಲ ಹೋಗಿ ಏನು ಒಂದ್ 2,000 ಉಳಿದಿರ್ಬೋದು. 14,000 ಚಿಲ್ಲದಲ್ಲಿ 733 ಉಳಿದಿರೋದು, ಈಗ 14,000 ಎಕರೆ ಹೋಗ್ಬಿಟ್ಟಿದೆ. ಸರ್, ಈಗ ವಿಚಾರವಾಗಿ ವಿಜಯಪುರ ಜಿಲ್ಲೆ 43 ಮೊನುಮೆಂಟ್ ಗಳಿಗೆ ವಕ್ಫ್ ನೋಟಿಸ್ ಕೊಟ್ಟಿದ್ದಾರೆ, ಗೋಲ್ ಗುಂಬಜ್ ಇರ್ಬೋದು, ಬರಾಕ್ ಅಮನ್ ಇರ್ಬೋದು, ಇಬ್ರಾಹಿಂ ಬೋರ್ಡ್ ಸ್ಮಾರಕಗಳಿದಾವಲ್ಲ, ಅವು ವಕ್ಫ್ ಬೋರ್ಡ್ಗೆ ಸೇರಿದಾವೆ ಅನ್ನೋದು ನೋಟಿಸ್ ಅಲ್ಲ, ವಕ್ಫ್ ಬೋರ್ಡ್ ಅಧಿಕಾರಿಗಳು ನೀಡಿದ್ದಾರೆ. ಇದಕ್ಕೆ ಹೇಳಿ ಯಾವ್ದಕ್ಕೆ?